ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪ್ರಚಾರ ಮುಂದುವರಿತಾ ಇದೆ. ಈ ಹಿಂದೆ ಶಾಸಕಿಯಾಗಿದ್ದಾಗ ಕೊಟ್ಟ ಭರವಸೆಗಳನ್ನು ನಾನು ಈಡೇರಿಸಿದ್ದೀನಿ. ನಾನು ಶಾಸಕಿಯಾಗಿದ್ದಾಗ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀನಿ. ಜನರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡಿ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. 6 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ದಾರೆ. ನಮ್ಮ ತಾಲೂಕಿಗೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಜೊತೆಯಲ್ಲಿ ನಾವಿರೋಣ. ನಮ್ಮ ಕ್ಷೇತ್ರದ ಬಗ್ಗೆ ಅಧಿವೇಶನದಲ್ಲಿ 2000 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ನನಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಿದ್ದಾರೆ. 10 ವರ್ಷಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಏನು ಕೊಟ್ಟಿದೆ? ಕಾಂಗ್ರೆಸ್ ಅಭಿವೃದ್ಧಿಯನ್ನು ಮಾಡಿದೆ, ಕಾಂಗ್ರೆಸ್ಗೆ ಮತ ನೀಡಿ ಅಂತ ಅಂಜಲಿ ನಿಂಬಾಳ್ಕರ್ ಮತದಾರರಲ್ಲಿ ಮತ ಯಾಚನೆ ಮಾಡಿದ್ದಾರೆ. 365 ಗ್ರಾಮ್ ಬಿಟ್ಬಿಡುದು, ಬರೀ ದೇವಲತ್ತಿ ಗ್ರಾಮಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದೆ ಹೇಳಿ. 20 ಸಲ ತಿಳ್ಕೊಳ್ಳಿ, ನಾನ್ ಏನ್ ಕೇಳಲಿಕ್ಕೆ ಬಯಸ್ತಾ ಇದ್ದೆ ತಿಳ್ಕೊಳ್ಳಿ ಸ್ವಲ್ಪ. ಎಲ್ಲಾರು ಗುಡಿ ಇರ್ಲಿ, ರಸ್ತೆ ಮಾಡೋ ಸಂದರ್ಭ, ಶಾಲೆ ಉದ್ಘಾಟನೆ, ಶಾಲೆ ಗುದ್ಲಿ ಪೂಜಾ, ಜಾತ್ರೆ, ಎಲ್ಲದಕ್ಕೆ ಒಂದಂತ ಒಂದು ಶಾಸಕರು 20 ಹೆಚ್ಚು ಬಾರಿ ಒಂದು ಊರಿಗೆ ಬರ್ತಾರೆ ಅಂತ ಕಡಿಮೆ ಇದೆ. ಈಗ ಶಾಸಕರು, ನಾನು ಅವ್ರ ಬಗ್ಗೆ ಮಾತಾಡಬಾರ್ದು, ಭಾಳ ಒಳ್ಳೆ ಮನುಷ್ಯ ಇದೆ, 10 ಆಗಿದೆ, ಎಷ್ಟು ಬಾರಿ ಬಂದು ಹೋಗಿದ್ದಾರೆ? ಒಂದ್ ಬಾರಿ ಕೂಡ ಬರ್ಲಿಲ್ಲ. ಯಾರ್ದು ಸಂಪರ್ಕ ಜಾಸ್ತಿ? ಇನ್ನು ಹಿಂದಿನ ಶಾಸಕರು ತಗೊಳ್ಳೋಣ ಎಲ್ಲಾರು. ನಾನ್ ಹೇಳದು ಪ್ರಶ್ನೆ ಅಷ್ಟೇ, ಇದು ಅಪಪ್ರಚಾರ ಏನ್ ನನ್ ಬಗ್ಗೆ ನಮ್ ಕಾರ್ಯಕರ್ತನು ಮಾಡಿಬಿಟ್ಟಿದ್ದಾರೆ, ಅದೇ ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಬಾಕಿ ಮಿಕ್ಕಿದವರು ಬಿಜೆಪಿ ಜೆಡಿಎಸ್ ಅವರು ಅಂತ ಏನಿಲ್ಲ. ಏನು ಅದಕ್ಕೆ ನನ್ ಕಡೆ ಎಲ್ಲ ಲೆಕ್ಕಾಚಾರನೇ ಇರ್ತದೆ, ಡಾಕ್ಯುಮೆಂಟ್ಸ್ನೇ, ಶ್ವೇತ ಪತ್ರನೇ. ನಾನು ಏನು ಸುಳ್ಳು ಭರವಸೆ, ಸುಳ್ಳು ಮಾತಾಡಿ ಏನ್ ರಾಯಪ್ಪನೇ, ಯಾವಾಗ್ಲೂ ಸುಳ್ಳು ಮಾತಾಡಿದೀನಿ? ಭರವಸೆ ಮಾತು ಕೊಟ್ಟಿದ್ದೆ ಅಂತ ಕೊಟ್ಟಿದ್ ಕೆಲ್ಸ ಮಾಡಿ ತೋರಿಸಿದೀನಿ. ರಸ್ತೆ ಮಾಡ್ಕೊಡ್ತೀನಿ ಅಂತ 20 ಕೋಟಿದು ರಸ್ತೆ ಕೂಡ ಮಾಡಿ ತೋರಿಸಿದೀನಿ. ಅಲ್ಲಿ ಕೂಡ ದೇವಲತಿ ಹತ್ರ ಬಹಳ ತೊಂದರೆ ಆಯ್ತು, ಅಲ್ಲಿ ಕೂಡ ಹೆಂಗಂತ ನೀವು ಎಲ್ಲಾರ್ಗೆ ಸಂಧಾನಿಕೆ ಮಾಡಿ ಬಗೆಹರಿಸಿ ಅದು ಕೂಡ ಆಯ್ತು. ಈಗ ಕಾರ್ಯಕರ್ತರಿಗೆ ಬರೀ ದೇವಲತ್ತಿ ಗ್ರಾಮ, ಬಾಕಿ ಮಿಕ್ಕಿದು 365 ಗ್ರಾಮ್ ಬಿಟ್ಬಿಡುದು, ಬರೀ ದೇವಲತ್ತಿ ಗ್ರಾಮಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದೆ ಹೇಳಿ.